ನಮಸ್ಕಾರ ವೀಕ್ಷಕರೇ. ಈ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಬಸ್ಲಿಕಟ್ಟೆ ತಾಂಡ ಗ್ರಾಮದಲ್ಲಿ ವಾಸವಾದಂತಹ ರಾವತಿನಕಟ್ಟಿ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರು ಗೀತಾ ವಸಂತ್ ಲಮಾಣಿ ಮತ್ತು ಅವರ ಯಜಮಾನರು ಸಮಾಜದ ನಿರಂತರವಾಗಿ ಜನರಿಗಾಗಿ ಸಮಾಜ ಸೇವೆಗಳನ್ನು ಮಾಡುತ್ತಿರುವ ವಸಂತ್ ಲಮಾಣಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ politicsindia.com ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ನಮ್ಮ ಮಾತುಗಳನ್ನು ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಕಿರು ಪರಿಚಯ, ಯಾಕಂದ್ರೆ ತಾವು ಒಂದು ಯಜಮಾನರು ತಾವು ಒಂದು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೀರಾ, ಅದಕ್ಕೋಸ್ಕರ ಈ ಸಲ ಮೀಸಲಾತಿ ಮಹಿಳೆಯವರಿಗೆ ಬಂದಿರೋದ್ರಿಂದ ನಮಗೆ ಏನಾಗಿದೆ ಅಂತಂದ್ರೆ ಅವರಿಗೆ ಕೆಲಸ ಕಾರ್ಯದ ಬಗ್ಗೆ ಜಾಸ್ತಿ ಗೊತ್ತಿಲ್ಲದಿರೋದ್ರಿಂದ ಅವರು ಯಜಮಾನರು ಯಾರಾಗಿರ್ತಾರೆ, ಅವರೇ ಸಮಾಜ ಸೇವೆಗಳನ್ನು ಮುಂಚೆಯಿಂದಾನು ತಾವು ಮಾಡ್ತಾ ಬಂದಿದ್ದೀರಾ ಅಂತ ನಮ್ಮ ಒಂದು ಸುದ್ದಿ ಇದೆ. ತಮ್ಮ ಒಂದು ನಮ್ಮ ಕಿರು ಪರಿಚಯದಲ್ಲಿ ತಮ್ಮ ಪರಿಚಯ ಜೊತೆಗೆ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ಕೊಡಬೇಕಂತ ಇಷ್ಟಪಡ್ತಾರೆ. ನಮಸ್ಕಾರ ವೀಕ್ಷಕರೇ, ನಾನು ಬಸಲಿಕಟ್ಟಿ ತಾಂಡದ ವಸಂತ್ ಲಚ್ಚಪ್ಪ ಲಮಾಣಿ ಎಂಬ ತಮ್ಮ ತಂದೆ ತಾಯಿಯವರ ಹೆಸರು. ನನ್ನ ತಾಯಿಯ ಹೆಸರು ಪಾರವ್ವ, ನನ್ನ ತಂದೆಯ ಹೆಸರು ಲಚ್ಚಪ್ಪ. ನಾವು ಹುಟ್ಟಿದ್ದು 1985 1ನೇ ತಾರೀಕು 7ನೇ ತಿಂಗಳು July 1 ನಾವು ಹುಟ್ಟಿದ್ದು. ನಾನು ಹುಟ್ಟಿ 5 ವರ್ಷದಲ್ಲಿ ನನ್ನ ತಂದೆಯವರು ತೀರ್ಕೊಂಡ್ರು. ಆಮೇಲೆ ನನಗೆ 3 ಅಕ್ಕಂದಿರು, ನಾನು ಒಬ್ಬನೇ ತಮ್ಮ. ನನ್ನ ಮನೆಯಲ್ಲಿ ಗಂಡು ಮಗದ್ರೆ ನಾನೊಬ್ಬನೇ. ನನ್ನ ತಾಯಿ ನಮಗೆ ಭಾಳ ಕಷ್ಟದಿಂದ ಸಾಕಿದ್ದಾರೆ. ಭಾಳ ಕಷ್ಟ ಅಂದರೆ ನನಗೆ ತಿನ್ನಕ್ಕೂ ಸಹ ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ನಮ್ಮ ತಾಯಿಯವರೇ ಒಂದು ಸಣ್ಣ ಬೀಡಿ ಅಂಗಡಿಯನ್ನು ಇಟ್ಕೊಂಡು ಆಗಿನ ಕಾಲದಿಂದ ನನಗೆ ಭಾಳ ಕಷ್ಟದಿಂದ ಸಾಕಿದರು. ನಾನು ಅಲ್ಲಿಂದ 5ನೇ ತರಗತಿ ಮಟ್ಟ ನಮ್ಮ ಊರಿನ ಶಾಲೆಯಲ್ಲಿ ಓದಿದೆ. ಅದು ಯಾವ ಥರ ಅಂದರೆ ನನಗೆ ಇರೋದು ಒಂದೇ ಸಂದೇಶ ಅಂಗಿ, ಒಂದೇ ಚಣ್ಣ ಅಂತಲ್ಲ ಆ ಪ್ಯಾಂಟ್ ಅದ. ನಾನು ಬೇರೆಯವ್ರು ನೋಡಿ ನಾನು ಆಸೆ ಪಡ್ತೀನಿ, ನಾನು ದಿನ ಒಂದು ಡ್ರೆಸ್ ಹಾಕೋಬೋದಲ್ಲ ಈ ಥರ ಅಂತ ನಾನು ಆಸೆ ಪಡ್ತಿದ್ದೆ. ಯಾಕಂದ್ರೆ ನಮ್ಮದು ಭಾಳ ಬಡ ಪರಿಸ್ಥಿತಿ. ಆದ್ದರಿಂದ ನನಗೆ 3 ಅಕ್ಕಂದಿರು. ಆದ ಕಾರಣ ನಾನು 6ನೇ ಕ್ಲಾಸಿಗೆ ರಡನಪ್ರಶ್ಕೋಲೆ ಶಾಲೆಗೆ ಹೋಗಿದ್ದೆ. ನನ್ನ ಗುರುಗಳಾದ ಎಂ.ಕೆ. ತುಂಗಯ್ಯ ಅಂತೇಳಿ ಇಲ್ಲಿ ಹೆಡ್ ಮಾಸ್ಟರ್ ಇದ್ದರು. ಅವರು ನನಗೆ ಭಾಳ ಪ್ರೋತ್ಸಾಹ ಕೊಟ್ಟರು. ನೀನು ಬಡವರ ಮನೆ ಹುಡುಗ, ನೀನು ಓದಬೇಕು, ನೀನು ಒಬ್ಬನೇ ಮಗ. ನನಗೆ ನಮ್ಮೂರಲ್ಲಿ ಯಾರು ಸಹಾಯ ಮಾಡದೇ ಇದ್ರು. ಆ ಸರ್ ನನಗೆ ಇವತ್ತು ನಾನು ಅವ್ರ ಬಗ್ಗೆ ನೆನೆಸಿದ್ರೆ ನನಗೆ ಕಣ್ಣಲ್ಲಿ ನೀರು ಹೋಗುತ್ತೆ. ಅವರು ಆ ರೀತಿಯಲ್ಲಿ ನನ್ನನ್ನು ಬೆಳೆಸಿದ್ರು. ಅವ್ರು ತಂದಿರೋ ಊಟದಲ್ಲಿ ಮಧ್ಯಾಹ್ನ ಮನೆಗೆ ಊಟ ಬರಬೇಕಂದ್ರೆ ಅವ್ರಿಗೆ ಅವರಲ್ಲಿ ಊಟ ಕೊಡ್ತಿದ್ರು. ಶಾಲೆಯಲ್ಲೇ ಸರ್ ಅಲ್ಲಿ ಊಟ ಕೊಡ್ತಿದ್ರು. ಹೌದು ಸರ್, ನಾವು ತುಂಬಾ ಬಡತನ, ತುಂಬಾ ಅಂದ್ರೆ ತುಂಬಾ ಬಡತನ. ಆಗ ನಮ್ಮ ಅಕ್ಕಂದಿರು ಅವರು 3 ಹಿರಿಯವರು. ಆದ ಕಾರಣ ನಾನು 5ನೇ ಕ್ಲಾಸಿಂದ 6ನೇ ಕ್ಲಾಸಿಂದ ನಡೆದ ಸ್ಕೂಲಿಗೆ ಹೋದೆ. ಅವಾಗ ನನಗೆ ಸ್ವಲ್ಪ ಅರಿವಾಯಿತು ಮನೆ ಬಗ್ಗೆ. ಅರಿವಾದಾಗ ನಾನು ನಾನು ಇವಾಗ ಶಾಲೆಗೆ ಮುಂದೆ ಹೋದ್ರೆ ನನ್ನ ಅಕ್ಕಂದಿರು ಮದುವೆ ಮಾಡಿಸೋಕ್ಕಾಗೋದಿಲ್ಲ. ಆದ ಕಾರಣ ನಾನು ಒಂದು 15 ದಿನ ಮಾತ್ರ 6ನೇ ಕ್ಲಾಸಿಗೆ ಶಾಲೆಗೆ ಹೋದೆ. ಶಾಲೆಗೆ ಹೋದ ನಂತರ ನಾನು ಶಾಲೆ ಬಿಡಬೇಕಂತೇಳಿ ಡಿಸೈಡ್ ಮಾಡಿದೆ. ಮನೆಯಲ್ಲಿ ನಮ್ಮ ತಾಯಿ ನಮ್ಮ ಅಕ್ಕಂದಿರು ಎಲ್ಲ ಆದ ಕಾರಣ ನಾನು ಶಾಲೆಯನ್ನು ಬಿಟ್ಟೆ. 6ನೇ ಕ್ಲಾಸಿಗೆ 15 ದಿನಗಳು ಮಾತ್ರ ಶಾಲೆಗೆ ಹೋದೆ. ಅವನಲ್ಲಿ ಯಾರು ಆಯಿತು, ನಾನು ಇವಾಗ ಶಾಲೆಗೆ ಓದಿದರೆ ನನ್ನ ಅಕ್ಕಂದಿರು 3 ಅವರ ಮದುವೆಗಳೆಲ್ಲ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ನಾಳೆ ಸಮಾಜದಲ್ಲಿ ನಮ್ಮದೇ ನಮಗೆ ಗೌರವ ಇರಲ್ಲ. ಆದ ಕಾರಣ ನಾನು ಅಲ್ಲಿಗೆ ಸ್ಕೂಲ್ ಬಿಟ್ಟು ಕೆಲಸಕ್ಕೆ ಹೋದೆ. ಮನೆಯಲ್ಲಿ ನಮಗೆಲ್ಲ ಬರೋರು ಬೈಯೋರು. ಆ ಸರ್ ನಮ್ಮ ಗುರುಗಳಾದ ತುಂಗಯ್ಯ ಸರ್ ಮನೆ ಬರೋರು, ನೀನು ಯಾಕೆ ಶಾಲೆಗೆ ಹೋಗ್ತಾ ಇಲ್ಲ, ನಾನು ನಿನ್ನ ಖರ್ಚು ನೋಡ್ಕೊತೀನಿ, ಟೋಟಲ್ ಮನೆಯಲ್ಲೇ ಇದ್ದು ಓದು ಆ ಥರ ಎಲ್ಲ ಹೇಳೋದು. ನಾನು ಮನೆ ಪರಿಸ್ಥಿತಿ ಆಮೇಲೆ ನಮ್ಮ ಊರಿಗೆ ಹೊಂದ್ಕೋಬೇಕಲ್ಲ, ಊರಿನ ಪರಿಸ್ಥಿತಿ ನೋಡಿ ನಾನು ಶಾಲೆಯನ್ನು ಬಿಟ್ಬಿಟ್ಟೆ. ಬಿಟ್ಟು ತಕ್ಷಣ ನಾನು ಕೆಲಸಕ್ಕೆ ಹೋದೆ, ಕೂಲಿ ಕೆಲಸಕ್ಕೆ, ಗೌಂಡಿ ಕೆಲಸಕ್ಕೆ ಅಂತ ಹೋದೆ. ಅಲ್ಲಿ ನನಗೆ ಅವಾಗಿನ ಕಾಲಕ್ಕೆ ನನಗೆ 10 ರೂಪಾಯಿ ಸಂಬಳ ಕೊಡೋರು, ದಿನಕ್ಕೆ 10 ರೂಪಾಯಿ. ಅದರಲ್ಲಿ ನನಗೆ ಏನು ಸಾಲ್ತಿರಲಿಲ್ಲ, ನಾನು ಜೀವನ ನಡೆಸಬೇಕು. ನಮ್ಮನೆಗೆ 3 ಅಕ್ಕಂದಿರು. ಆಮೇಲೆ ನಮ್ಮ ತಾಯಿ, ನಮಗೆ ಸರಿಯಾದ ಮನೆ ಇಲ್ಲ, ಮಳೆ ಬಂದರೆ ಮಳೆ ಮನೆ ಸೋರೋದು ಭಾಳ. ಆದ ಕಾರಣ ನಾನು ಇಲ್ಲೇ 3-4 ವರ್ಷ ಕೆಲಸ ಮಾಡಿ ನಮ್ಮ ಒಬ್ಬ ಅಕ್ಕಂದ್ರ ಮದುವೆ ಮಾಡಿ ಇಲ್ಲೇ ಮತ್ತೆ ದುಡಿತಾ ಇದ್ವಿ. ಆಮೇಲೆ ನಮಗೀಗ ಇಲ್ಲಿ ನಮ್ಮೂರಿಂದ ಜನ ಎಲ್ಲ ಬೆಂಗಳೂರಿಗೆ ದುಡಿಯಕ್ಕಂತ ಹೋಗ್ತದೆ. ಅವ್ರ ಜೋಡಿ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಹೋದೆ, ದುಡಿಬೇಕು ಅಂತೇಳಿ ನನಗೆ ಅನಿಸ್ತು. ಅಲ್ಲಿ ಹೋಗಿ ಅಲ್ಲಿ ಹೋದಾಗ ನಮಗೇನು ಗೊತ್ತಿಲ್ಲ, ಬೆಂಗಳೂರು ಅಂದ್ರೇನೆ ಗೊತ್ತಿಲ್ಲ. ಸುಮ್ಮನೆ ಹೋಗಿಬಿಟ್ಟು ಮೆಜೆಸ್ಟಿಕಲ್ಲಿ ಇಳಿಬಿಟ್ಟು ಭಾಳ ತೊಂದರೆ ಆಯ್ತು ನನಗೆ. ಯಾಕಂದರೆ ಹೊಸ ಪರಿಚಯ, ಹೊಸ ಜನ ಯಾರು ಗೊತ್ತಿಲ್ಲ. ಅಲ್ಲಿ ನಾವು ಹಂಗಾದ್ರೆ ಕೇಳಿ ನಮ್ಮ ಪರಿಚಯವರು ಬಾಜು ಊರಿನವರಿದ್ರು, ಅವ್ರ ಕಡೆ ಹೋಗಿ ನಾವು ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ನಮಗೆ ಪಾಪ ಸಹಾಯ ಮಾಡಿಕೊಟ್ರು. ಅವರು ಇರೋಕ್ಕೆ ರೂಮ್ ಮಾಡಿಕೊಟ್ರು,
ಅಡುಗೆ ಅಡುಗೆ ಮಾಡ್ಕೊಳಕ್ಕೆ ಸಾಮಾನು ಎಲ್ಲ ಮಾಡಿಕೊಟ್ರು. ಆವಾಗ ನಾವೇ ಅಡುಗೆ ಮಾಡಿಕೊಂಡು ನಾವೇ ಭಾಳ ಕಷ್ಟದಿಂದ ವಾರಕ್ಕೊಮ್ಮೆ ನಾವು ಸೌದೆ ತರಬೇಕು. ಅಲ್ಲಿ ಬಂದರಘಟ್ಟ ಕಾಣಂತ ಇದೆ, ಅಲ್ಲಿ ಹೋಗಿ ಸೌದೆ ತಂದು ನಾವು ಅಡುಗೆ ಮಾಡಿ ಪ್ರತಿ ವಾರ ಪೂರ ವಾರ ದುಡಿದು ಕೆಲಸ ಮಾಡ್ತಿದ್ವಿ. ಆವಾಗ ಸಂಬಳ ಕಮ್ಮಿ, ಅದಾದಮೇಲೆ ಅಲ್ಲೇ 2 ವರ್ಷ ದುಡಿದು ನಾನು ಇನ್ನೊಬ್ಬ ಅಕ್ಕರನ್ನ ಮದುವೆ ಮಾಡಿದೆ. ಇನ್ನೊಬ್ಬ ಅಕ್ಕರ ಮದುವೆ ಮಾಡಿದ ಮತ್ತು ಸಾಲ ಭಾಳ ಆಯ್ತು ನಮ್ಮ ಮೇ ಮೇಲೆ. ನಾ ಒಬ್ಬನೇ ಮಗ ಹಂಗಂತೇಳಿ ಮತ್ತು ಬೆಂಗಳೂರಲ್ಲೇ ಇದ್ದೆ. ನಾನು ಬೆಂಗಳೂರಲ್ಲಿ ಇದ್ದೆ, ನನಗೆ ದೇವರು ಚೆನ್ನಾಗಿ ದಾರಿ ನಡೆಸ್ಕೊಟ್ಟೆ. ಅಲ್ಲಿ ನಾನು ಇದ್ದೆ, ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಮಾಡ್ತಾ ನಾನೇ ಸ್ವಂತ ಮಿಸ್ತ್ರಿ ಆದೆ. ಅಲ್ಲಿ ಬೆಂಗಳೂರಲ್ಲೇ ಸ್ವಂತ ಮಿಸ್ತ್ರಿ ಆದೆ. ಆಗ ನನ್ನ ಕಡೆಗೆ ಲೇಬರ್ ಇರಲಿಲ್ಲ ಕೆಲಸಕ್ಕೆ ಅಂತೇಳಿ. ಇಲ್ಲಿಂದ ನಮ್ಮ ಸ್ನೇಹಿತರೆಲ್ಲ ನನಗೆ ಭಾಳ ಸಾಥ್ ಕೊಟ್ಟರು, ನೀನು ಭಾಳ ಕಷ್ಟದಲ್ಲಿ ಇದೆಯಾ ಅಂತೇಳಿ. ನನಗೆ ಅಲ್ಲಿ ಬಂದು ನನ್ನ ಕಡೆ ಕೆಲಸ ಮಾಡಿದ್ರೆಲ್ಲ ಸ್ನೇಹಿತರು, ಅವರಿಗೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಜೀವನದಲ್ಲಿ. ಯಾಕಂದ್ರೆ ನನಗೆ ತುಂಬ ಉಪಕಾರ ಆಗಿದೆ ಅವರೆಲ್ಲ. ನಾನು ಅಲ್ಲಿ ದುಡಿದೆ. ಆಮೇಲೆ ಇನ್ನೂ ಬಕ್ಕರನ್ನು ಮದುವೆ ಮಾಡಿದೆ. ನಾನು ಮದುವೆ ಮಾಡಿದ್ದ ಅಲ್ಲಿಗೆ ನನಗೆ ಮನೆ ಜವಾಬ್ದಾರಿ ಸ್ವಲ್ಪ ಮದುವೆ ಜವಾಬ್ದಾರಿ ಕಮ್ಮಿ ಆಯಿತು. ಅದಾದಮೇಲೆ ನನಗೆ 2-3 ವರ್ಷದಲ್ಲಿ ನಾನು ಸಾಲ ತೀರಿಸಿ ನಾನು ಸ್ವಲ್ಪ ಚೆನ್ನಾಗಿ ಜನರ ಲೆವೆಲಿಗೆ ಬಂದೆ ಇಲ್ಲಿ ಊರಲ್ಲಿ. ಆವಾಗ ನನಗೆ ಮದುವೆ ಮಾಡಬೇಕಂತೇಳಿ ಮನೆಯಲ್ಲೆಲ್ಲ ಡಿಸೈಡ್ ಮಾಡಿದರು. ಇಲ್ಲ, ನನ್ನ ಮಗನಿಗೆ ಮದುವೆ ಮಾಡಬೇಕಂತೇಳಿ ನಮ್ಮ ತಾಯಿ ಡಿಸಿಷನ್ ಕೊಟ್ಟರು. ಬೇಡಮ್ಮ, ನಾನು ಇನ್ನೂ 4-5 ವರ್ಷ ಇರಲಿ, ನಾವು ಸ್ವಲ್ಪ ಏನಾದ್ರು ದುಡಿದು ಏನಾದ್ರು ಮಾಡಬೇಕು ಊರಲ್ಲಿ, ಆಮೇಲೆ ನಾವು ಮದುವೆ ಮಾಡೋಣ ಅಂತಂದು. ಇಲ್ಲ, ನಾನು ಮದುವೆ ಮಾಡ್ಕೊಳ್ಳೇಬೇಕು, ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಅಲ್ಲೇ ಬೆಂಗಳೂರಲ್ಲಿ ನಾನೇ ಅಡುಗೆ ಮಾಡಿಕೊಂಡು ನಾನೇ ಡಬ್ರಿಗೆ ಎಲ್ಲ ತೊಳ್ಕೊಂಡು ನಾನೇ ದುಡ್ಕೊಂಡು ಜೀವನ ಮಾಡ್ಕೊತಿದ್ದೆ. ಆದ ಕಾರಣ ಮದುವೆ ಮಾಡಿದ್ದು. ಮದುವೆ ಮಾಡಿದ್ದ ಮದುವೆ ಆಗಿದ್ದು 2009 ನಾನು ಮದುವೆ ಆಗಿದೆ. ಮಾರ್ಚ್ 23ಕ್ಕೆ ನಾನು ಮದುವೆ ಆಗಿದೆ. ಅಲ್ಲಿಂದ ನಾವು ಚೆನ್ನಾಗಿದ್ದೀನಿ. ಆಮೇಲೆ ಮದುವೆ ಆಗಿದ್ದಾಗಿಂತ ಇಲ್ಲೇ ರಣಬೆಂಡೂರಲ್ಲೇ ಇದ್ದೆ ನಾನು. ನಾನು ನಮ್ಮ ತಾಂಡದಲ್ಲೇ ನಮ್ಮ ಸ್ವಲ್ಪ ಜಮೀನು ಇದೆ 1-2 ಎಕರೆ, ಅದನ್ನು ಮಾಡಿಕೊಂಡು ನಮ್ಮ ತಾಯಿ ನಮ್ಮ ನನ್ನ ಮಗ ಊರಲ್ಲಿ ಒಂದು ಮನೆ ಕಟ್ಟಬೇಕು, ಇಲ್ಲೇ ಇರಬೇಕು ಅಂತೇಳಿ ನಮ್ಮ ತಾಯಿಯವ್ರ ಆಸೆ. ಆದ ಕಾರಣ ನಾವು ಮದುವೆ ಮಾಡ್ಕೊಂಡಿದ್ದ ಬೆಂಗಳೂರಿಗೆ ಹೋಗಲಿಲ್ಲ, ಇಲ್ಲೇ ರಣಬೆಂಡೂರಲ್ಲಿ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ವಿ. ಇಲ್ಲೇ ಇದ್ವಿ. ಆಮೇಲೆ ನಮಗೆ 2 ಮಕ್ಕಳಾಯಿತು, ಒಂದು ಗಂಡು ಒಂದು ಹೆಣ್ಣು. ನಾವು ಆರಾಮಾಗಿದ್ವಿ. ನಾವು ಹಂಗೆ ಬಡವರ ಕಷ್ಟ ಅಂತೂ ಬಂದರೆ, ಬಡವರು ಅಂತ ಬಂದರೆ ನಮಗೆ ಭಾಳ ಪ್ರೀತಿ. ಬಡವರ ಕಷ್ಟ ಅಂತ ಅಂದರೆ ಹೌದು ಸರ್, ನಾವು ತುಂಬ ಬಡತನದಿಂದ ಬಂದಿದ್ದೆವು. ನಾನು ಇವಾಗ ಭಾಳ ಮನಸ್ಸಲ್ಲಿ ತುಂಬಿಕೊಂಡಿದ್ದೆ. ಯಾಕಂದರೆ ನಾನು ಕೆಲವು ಟೈಮ್ಗೆ ನನಗೆ ತಿನ್ನಕ್ಕೆ ಇರ್ತಿರ್ಲಿಲ್ಲ, ಬೇರೆಯವ್ರು ತಿನ್ನೋದು ಅಂಗಡಿಯಲ್ಲಿ ಅದರಿಂದ ನೋಡಿ ನಾನು ಸುಮ್ಮನೆ ಹೊರಡ್ಬಿಟ್ಟಿದ್ದೆ, ನಿಲ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಕಡೆ ದುಡ್ಡು ಇರ್ತಿರ್ಲಿಲ್ಲ, ನಾವು ತುಂಬ ಬಡವರು. ಆ ಕಾರಣ ನಾನು ಇವಾಗಲೂ ನಾನು ಯಾವ ರೀತಿ ಎಲ್ರಿಗೂ ಇರೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಹತ್ರ ಇರೋದ್ರಲ್ಲಿ ನಾನು ಹಂಚ್ಕೊಂಡು ತಿನ್ನೋದು. ಈಗಲೂ ನಾನು ಏನು ತಿಂತಾ ಇದ್ದೇನೆ ಅದರಲ್ಲಿ ಹಂಚ್ಕೊಂಡು ತಿನ್ನೋದು. ಆಮೇಲೆ ನಾನು ಏನು ಮಾಡ್ತೀನಿ, ಯಾರು ಬಡವ್ರು ಅಂದರೆ ಬಡವರು ನನ್ನ ಮನೆಗೆ ಬಂದರೆ ನಾನು ಅವರಿಗೆ ಅದೇ ರೀತಿ ಖಾಲಿ ಕಳಿಸೋದಿಲ್ಲ. ನಾನು ನನ್ನ ಕಡೆಯಿಂದ ಏನು ಸಾಧ್ಯ ಅನ್ನೋದು ನಾನು ಮಾಡಿರ್ತೀನಿ. ಈಗ ನಾನು ಸ್ಕೂಲಲ್ಲಿ ನನ್ನ ಊರಿನ ಸ್ಕೂಲ್ ಅಂದರೆ ನನಗೆ ತುಂಬ ಗೌರವ. ಈಗಲೂ ನಮ್ಮ ಗುರುಗಳೆಲ್ಲ ಬರ್ತಾರೆ ಇಲ್ಲಿ ನನ್ನ ಮನೆಗೆ. ನಾನು ಆಗಸ್ಟ್ 15 ಸ್ಕೂಲಲ್ಲಿರೋ ಮಕ್ಕಳಿಗೆಲ್ಲ ನಾನು ಪುಸ್ತಕ ಪೆನ್ನನ್ನು ಹಂಚ್ತೀನಿ. ನಾನು ಯಾವಾಗಿಂದ ದುಡಿತೀನಿ, ನನ್ನ ಕಷ್ಟಗಳು ನಿರ್ವಹಣೆ ಆದಾಗಿಂದನೂ ನಾನು ಈ ಸೇವೆಯಲ್ಲಿ ತೊಡಗಿದ್ದೀನಿ. ನಾನು ನನ್ನ ಊರಿನ ಸ್ಕೂಲ್ ಅಂದರೆ ನನಗೆ ತುಂಬ ಪ್ರೀತಿ. ಅವ್ರು ಯಾವಾಗಲೂ ಮೇಡಮ್ರು ಆಗಲಿ ಸರ್ ಆಗಲಿ ಯಾವಾಗ ಕರೆದ್ರೆ ನಾನು ಸ್ಕೂಲಿಗೆ ಹೋಗ್ತೀನಿ ಬಂದು. ಸ್ಕೂಲಿನ ಬಗ್ಗೆ ನನಗಂತೂ ಭಾಳ ಹೆಚ್ಚಿನ ಗೌರವ. ಆದ ಕಾರಣ ನಾನು ಮೊನ್ನೆ ಬಂತು ಎಲೆಕ್ಷನ್ ಅಂತ ಬಂತು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಂತ ಬಂತು. ಆದರೆ ನನಗೆ ಹೇಳಿದರು ನಾನು ರಾಜಕೀಯ ಎಲ್ಲ ಬೇಡ, ನನಗೆ ಇದೇ ಸಾಕು, ನಾನು ದುಡ್ಕೊಂಡು ತಿಂತ ಇದ್ದೀನಿ, ಆರಾಮಾಗಿದ್ದೀನಿ, ಇದೇ ಸಾಕು ನನಗೆ ಅಂತ ಅಂದೆ. ಅದೇ ಮೊನ್ನೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತಲ್ಲ, ಅವಾಗಲೇ ನನಗೆ ಹೇಳಿದರು ಇಲ್ಲ ನೀನು ಒಳ್ಳೆ ಇರ್ತಿದ್ಯಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಲ್ಲೋ ಅಂತ. ನಾವು ರಾಜಕೀಯ ಎಲ್ಲ ಬೇಡ ನಮಗೆ, ನಾವು ಅದು ರಾಜಕೀಯದಿಂದ ಸ್ವಲ್ಪ ದೂರನೇ ಇರೋಣ, ಇದೇ ಸಾಕು ನಮಗೆ, ಉದ್ಯೋಗ ಮಾಡ್ತಾ ಇರೋದೆ, ಕೆಲಸ ಮಾಡಿಕೊಂಡು ಆರಾಮಾಗಿದ್ದೇವೆ, ಇದೆಲ್ಲ ಸಾಕು ನಮಗೆ ಅಂತ ಅಂದ್ವಿ. ಊರಲ್ಲಿ ಜನ ಎಲ್ಲ ಮತ್ತೆ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಂತು, ಅವಾಗ ಬೇಡ ಅಂತ ನನಗೆ ಕೈ ಬಿಟ್ಟರು ಆಯಿತು. ಊರಲ್ಲಿ ಜನ ಎಲ್ಲ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಂತಲ್ಲ, ಈ ಸತಿ ನಾವು ಯಾರು ಕೊಟ್ಟರೆ ಈ ಭಾಗದಲ್ಲಿ ನಿಂತೀವಿ. ನಾನು ಯಾಕೆ ಬೇಡ ಯಾಕಬೇಕು ನಮಗೆ ಅಂತ ಹೇಳಿ ಅಷ್ಟೊಂದು. ಯಾಕಂದ್ರೆ ನಾವು ಇವತ್ತು ನಾನು ಒಬ್ಬನೇ ಮಗ, ನಮ್ಮ ತಾಯಿ ನಾನು ಹೇಳ್ತೀನಿ, ಅಲ್ಲಲ್ಲಿ ಇಬ್ಬರು ಮಕ್ಕಳು, ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಮೊನ್ನೆ ರಣಬೆಂಡೂರಲ್ಲಿ ಗೌಂಡಿ ಕೆಲಸ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ರಾಜಕೀಯ ಎಲ್ಲ ಬೇಡ ಅಂದರೆ ಊರಿನವರು ಯಾರು ಕ್ಷೇತ್ರದ ಜನ ಇಲ್ಲ ಈ ಸತಿ ನಿನಗೆ ನಾವು ನಿಲ್ಲಿಸ್ಬೇಕಂತ ಏನು ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ನಾನು ಜನರ ಮಾತಿಗೆ ಮಾಡಿರ್ಬೇಕಾಗ್ತದೆ. ನಾನಾಗೆ ನಾನು ವೈಯಕ್ತಿಕವಾಗಿ ನಾನು ಮನೆಯವರನ್ನ ನಿಲ್ಲಿಸ್ತೀನಿ. ಅದಕ್ಕೆ ಜನರಾಗಿ ನಮಗೆ ರಾಜಕೀಯಕ್ಕೆ ಬರಲೇಬೇಕು ನೀವು ಅಂತ ಹೇಳಿ ವಿಷಯ ಮಾಡಿದ್ರು. ಇಲ್ಲ ನಮಗೆ ಇದೆಲ್ಲ ಬೇಕಾಗಿಲ್ಲ, ನಾವು ಮೊದಲೇ ಬಡವರು, ಬಡ ರೀತಿಯಿಂದ ಬಂದಿದ್ದೀವಿ ನಾವು.
ನಾಳೆ ಜನರು ರಾಜಕೀಯಕ್ಕೆ ಬಂದ್ಮೇಲೆ ನಮ್ಮಿಂದ ಆದ್ರೆ ಒಳ್ಳೇದು ಮಾಡ್ತೀವಿ ಜನರಿಗೆ, ಇದಕ್ಕೂ ಸತ್ಯ. ನಾವು ಈಗ ಬಂದ್ಮೇಲೆ ನಾನು ಆಮೇಲೆ ನನ್ನ ಜನರಿಗಾಗಿ ತಂದಿದ್ರು ನಮ್ಮ ಮೀಸಲಾತಿ ಮಹಿಳೆ ಬಂದಿರೋದ್ರಿಂದ ನಾನು ನನಗೆ ಆಸೆ ಇದೆ, ಇವು ನನ್ನ ಕ್ಷೇತ್ರದ ಬಗ್ಗೆ ಬಹಳ ಆಸೆ ಇದೆ. ನಾನು ನನ್ನ ಕ್ಷೇತ್ರ ಏನಾದ್ರು ಮಾಡ್ಬೇಕಲ್ಲ ನನ್ನಿಂದ. ಇವಾಗ ನನಗೆ ಜನರು ಅಧಿಕಾರನ ಕೊಟ್ಟಿದ್ದಾರೆ, ನಮ್ಮ ಮನೆಯವರಾದ್ರೇನು ನಾವಾದ್ರೇನು ಅಧಿಕಾರನ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಈ ಒಳ್ಳೇದು ರೀತಿ ಮಾಡಬೇಕು. ನಮ್ಮೂರಲ್ಲಿ ಕುಡಿಯುವ ನೀರೊಂದು ಸಮಸ್ಯೆ ಇದೆ, ಅದನ್ನು ಈಗ ತಾಲೂಕ್ ಪಂಚಾಯತಿ ಸದಸ್ಯರು ತಮ್ಮ ಒಂದು ಧರ್ಮಪತ್ನಿ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ತಾವು ಸಮಾಜ ಸೇವೆಗಳನ್ನು ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಆ ಸಮಾಜ ಸೇವೆಗಳು ಯಾವ ರೀತಿ ಮಾಡಿದೆ ಅಂತ ನಮ್ಮ ವೀಕ್ಷಕರು ಸ್ವಲ್ಪ ತಿಳಿಸ್ಬೇಕಂತ. ಅದೇ ಸರ್ ಹೇಳಿದ್ವಲ್ಲ, ನಾವು ಈ ತರ ಬಡವರು ಅಂತ ಬಂದ್ರೆ ನನಗೆ ಜಾಸ್ತಿ ತಡ್ಕೊಳಕ್ಕೆ ಇರೋಕಾಗೋದಿಲ್ಲ. ಬಡವರಂತ ಅಂದ್ರೆ ನಾನು ಹೆಚ್ಚಿನ ಕಾಳಜಿ ವಹಿಸ್ತೇನೆ ಅವ್ರ ಬಗ್ಗೆ. ಬಡವರಂತ ಬಂದ್ರೆ ಬಡವರು ಪ್ರತಿಯೊಂದು ವೋಟಿಂಗ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಯಾವುದು ನಮ್ಗೆ ಇಲ್ಲ ಇದು ನಿಮಗೆ ತಲುಪಿಲ್ಲ ಅಂತ ಅಂದ್ರೆ ಅವ್ರಿಗೆ ತಲುಪಿಸೋ ಪ್ರಯತ್ನ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಸರ್. ಇವಾಗಲೇ ಜಾಸ್ತಿ ಎಜುಕೇಟೆಡ್ ಪರ್ಸನ್ಸ್ ಕಡಿಮೆ ಇರೋದ್ರಿಂದ ಜಾಸ್ತಿ ಇಲ್ದಿರೋದ್ರಿಂದ ಹೌದು ಸರ್, ತಾವು ಒಂದ್ ಸ್ವಲ್ಪ ಓಡಾಡಿ ಕೆಲಸಗಳನ್ನು ಮಾಡ್ಕೊಂಡು ಸ್ವಲ್ಪ ಜನ ಗೊತ್ತಿದ್ದಾರೆ ನಿಮಗೆ. ಹೌದು ಸರ್. ಈ ತರ ಅದಕ್ಕೆ ನಾನು ಈಗಲೂ ನಮ್ಮ ಜನಕ್ಕೆ ಹೇಳಕ್ ಇಷ್ಟ ಏನ್ ಪಡ್ತೀನಿ, ನಾ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಅಂತೂ ಓದಿಲ್ಲ ಜಾಸ್ತಿ. ಹೌದು, ಹಿಂದೆ ನಮ್ಮ ಹಿರಿಯವರು ಓದಿಲ್ಲ, ನಮ್ಮ ಮಕ್ಕಳನ್ನು ಓದಿಸ್ಬೋದಲ್ಲ. ನಾವು ನಾನು ಹೇಳಿ ನಮ್ಮ ಜನರಲ್ಲಿ ಕೇಳ್ಕೊಳೋದು ಇಷ್ಟೇ, ಎಲ್ಲರೂ ನಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯೆ ಕೊಡೋಣ, ಒಳ್ಳೆ ಬುದ್ಧಿ ಕೊಡೋಣ, ಮುಂದೆ ಸಮಾಜಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತೀವಿ. ಇದನ್ನೊಂದು ಹೇಳ್ತೀವಿ ನಾವು, ಯಾಕಂದ್ರೆ ನಮ್ಮೂರಲ್ಲಿ ಬಹಳ ಬಡವರು ಈಗಲೂ ಇದ್ದಾರೆ. ಆಮೇಲೆ ಇದು ಆಶ್ರಯ ಮನೆ ಅಂತ ಆಯ್ತು, ಅದು ಕೆಲವರಿಗೆ ಗೊತ್ತಿರೋದಿಲ್ಲ. ಅದನ್ನ ನಾವು ಬಡವರಿಗೆ ತಲುಪಿಸ್ಬೇಕು ಅಂತೇಳಿ ನನ್ನ ಆಸೆ ಸರ್. ಬಡವರಿಗೆ ಈಗಲೂ ಪಾಪ ಮನೆಗಳಿಲ್ಲ, ಯಾಕಂದ್ರೆ ನಾವು ಆ ರೀತಿಯಲ್ಲಿ ಬಂದಿದ್ದೇವಲ್ಲ. ನಾವು ಅದು ಇಲ್ಲಿ ಮಟ್ಟ ನಮಗೆ ಒಂದು ಗೌರ್ಮೆಂಟ್ ಇಂದ ಏನು ತಗೊಂಡಿಲ್ಲ ಸರ್, ನಾವು ಒಂದು ಬಡವರ ಆಶ್ರಯ ಮನೆ ತಗೊಂಡಿಲ್ಲ ನಾವು ಸರ್. ಸರ್ಕಾರದಿಂದ ಏನು ಸೌಲಭ್ಯಗಳನ್ನು ಬರ್ತಾ ಇಲ್ಲ ಸರ್, ಇವಾಗ ಬರ್ತಾ ಇದೆ ಅಲ್ಲ. ಅದು ನಾವು ತಗೊಂಡಿಲ್ಲ ಅಂತ ಹೇಳಿ ನಮ್ಮ ಜನರಿಗೆ ಕೊಡಿಸ್ಬೇಕಲ್ಲ. ನನ್ನ ಬಡವರಿಗೆ ನಿಮಗೆ ಏನು ಕಡಿಮೆ ಮಾಡಿ ಹೌದು ಸರ್, ಒಳ್ಳೆ ರೀತಿಯಿಂದ ದುಡಿಕೊಂಡು ತಿನ್ನಕ್ಕೆ ದಾರಿ ಕೊಟ್ಟಿದ್ದಾನೆ ದೇವರು. ಸರ್, ಈ ರೌತಿನಕಟ್ಟೆಯಲ್ಲಿ ನೀವು ಅಂದ್ರೆ ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ತಮ್ಮ ಧರ್ಮಪತ್ನಿ ಅವರು ಗೆದ್ದಿ ಬಂದಿದ್ದಾರೆ, ಇದಕ್ಕೆ ಟೋಟಲಿ ಎಷ್ಟು ಹಳ್ಳಿಗಳು ಬರುತ್ತೆ, ಯಾವ್ದು ಬರುತ್ತೆ? ಇದಕ್ಕೆ 6 ಹಳ್ಳಿ ಬರುತ್ತೆ ಸರ್. ನಮ್ದು ಗ್ರಾಮ ಪಂಚಾಯತಿ ಇರೋದು ರಾವುತನಕಟ್ಟಿಯಲ್ಲಿ, ರಾವುತನಕಟ್ಟಿ ಅಂತ ಹೇಳಿ ಬರುತ್ತೆ. ಅಲ್ಲಿ 2 ವಾರ್ಡ್ ಇದಾವೆ ಸರ್, ಎಕ್ಲಾಸ್ಪುರ ಅಂತ ಹೇಳಿ ಬರುತ್ತೆ ಅಲ್ಲಿಂದ, ಅಲ್ಲಿ 1 ವಾರ್ಡ್ ಇದೆ ಸರ್. ಆಮೇಲೆ ಅಲ್ಲಿಂದ ಬಂದು ಸಿದ್ದಾಪುರ ಅಂತ ಬರುತ್ತೆ, ಸಿದ್ದಾಪುರದಲ್ಲಿ 1 ವಾರ್ಡ್ ಇರೋದು. ಆಮೇಲೆ ಶ್ರೀನಿವಾಸ್ಪುರ ಅಂತ ಬರುತ್ತೆ ಸರ್, ಗಂಗಾಜಲ್ ದಾಂಡೆ ಅದು ಶ್ರೀನಿವಾಸ್ಪುರ ಅಂತ ಅಂತಾರೆ. ಶ್ರೀನಿವಾಸ್ಪುರದಲ್ಲಿ 2 ವಾರ್ಡ್ ಇದೆ ಸರ್, ಅಲ್ಲಿಗೆ ಅದು 4-5 ಸರ್. ಶ್ರೀನಿವಾಸ್ಪುರ 1-2 ಇದೆ ಸರ್, ಗೋವಿಂದಪಾಳ್ಯ ಅಂತ ಹೇಳಿ 2 ಗ್ರಾಮ ಪಂಚಾಯತಿ, ಅದು 2 ಊರು ಅದು ಶ್ರೀನಿವಾಸ್ಪುರ ಅಂತ 2 ಊರಿದೆ ಅಲ್ಲಿ. ಒಂದು ಗೋವಿಂದಪಾಳ್ಯ ಅಂತಾರೆ, ಅದಕ್ಕೆ ಒಂದು ಗಂಗಾಜಲ್ ದಾಂಡೆ ಅಂತಾರೆ. ಅಲ್ಲಿಗೆ 5 ಊರು ಆಯ್ತು ಸರ್ ನಮ್ದು. ನಮ್ದು ಶ್ರೀನಿವಾಸ ಇದು ಪದ್ಮಾವತಿಪುರ ಅಂತೇಳಿ ನಮ್ಮ ಊರು, ಇದು ಮೊದಲು ಬಸ್ಲಿ ಕಟ್ಟಿ ತಾಂಡೆ ಸರ್, ಪದ್ಮಾವತಿಪುರ ಅಂತೇಳಿ ಫೇಮಸ್ ಆಗಿ ಆಗಿದೆ. ಹೌದು ಸರ್, ಯಾಕಂದ್ರೆ ಜನರಿಗೆ ಇಲ್ಲಿ ಜಾಸ್ತಿ ಗೊತ್ತಿಲ್ಲ ಪದ್ಮಾವತಿಪುರ ಅಂತ ಹೇಳ್ಬಿಟ್ಟು ಈ ಇತ್ತೀಚೆಗೆ ಮಾಡಿದ್ದಾರೆ. ಹೌದು ಸರ್, ಒಂದು 8-10 ವರ್ಷದಿಂದ ಇದ್ರು ಕೂಡ ಜನ ಅಷ್ಟು ಗುರುತು ಹೇಳ್ತಾ ಇಲ್ಲ. ಹೌದು ಸರ್, ಹಳೆದನ್ನೇ ಹೇಳ್ತಾರೆ ಸರ್. ಈ ಸಲ ತಾವು ತಮ್ಮ ಧರ್ಮಪತ್ನಿ ಅವರಿಗೆ ಒಂದು ತಾಲೂಕು ಪಂಚಾಯತಿ ಸದಸ್ಯನಾಗಿ ಒಂದು ಆಯ್ಕೆ ಆಗಿ ಮುಂದೆ ಬಂದಿದ್ದಾರೆ. ಹೌದು ಸರ್. ಸದಸ್ಯನಾಗಿ ಅಂತಂದ್ರೆ ಟೋಟಲ್ ಒಂದು 5-6 ಹಳ್ಳಿಗಳ ಸರ್ಕಾರನೇ ನಿಮ್ಮ ಧರ್ಮಪತ್ನಿ ಅವ್ರ ಮೇಲೆ ಸಿಕ್ಕಿದೆ. ಹೌದು ಸರ್, ಎಲ್ಲ ಪ್ರಕಾರ ನಿಜ ಇದೆ. ಅದರ ಪ್ರಕಾರ ತಾವು ಅಲ್ಲಿ ಅಭಿವೃದ್ಧಿ ಮಾಡಿರೋದಂತಹ ಕೆಲಸಗಳು, ಯಾಕಂದ್ರೆ ಈಗ ಮಹಿಳೆ ಮೀಸಲಾತಿ ಇರೋದ್ರಿಂದ ಅವರಿಗೆ ಏನು ಕೆಲಸ ಕಾರ್ಯ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಹೌದು ಸರ್. ಹಾಗಾಗಿ ಅನಿವಾರ್ಯತೆಯಿಂದ ಅವ್ರಿಗೆ ನಿಲ್ಲಿಸಬೇಕಾಯ್ತು, ಗೆಲ್ಸಿದ್ದೀರಾ. ಈಗ ಅವ್ರ ಜೊತೆಗೆ ಹೋಗಿ ಏನಾದ್ರು ಅಥವಾ ಮಾರ್ಗದರ್ಶನ ಏನಾದ್ರು ಕೊಟ್ಟು ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳಿ ಅಲ್ಲಿ ಇಟ್ಕೊಂಡಿದ್ದೀರಾ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ? ನಮ್ಮ ಕ್ಷೇತ್ರಗಳು 6 ಹಳ್ಳಿ ಬರುತ್ತೆ ಸರ್. ಹೌದು, 6 ಹಳ್ಳಿನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ. ಯಾವ ರೀತಿಯಿಂದ ಅಭಿವೃದ್ಧಿ? ಕೆಲವು ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್, ಕೆಲವು ಕಡೆ ರಸ್ತೆ ಸಮಸ್ಯೆ ಇದೆ, ಆಮೇಲೆ ಕೆಲವು ಕಡೆ ವಿದ್ಯುತ್ ಸಮಸ್ಯೆ ಇದೆ ಸರ್, ಪಕ್ಕ ಗಟ್ಟರ ಸಮಸ್ಯೆ ಇದೆ, ಆಮೇಲೆ ಸ್ಕೂಲ್ ಸಮಸ್ಯೆ ಇದೆ ಸರ್. ಅದನ್ನೆಲ್ಲ ಸರಿಪಡಿಸ್ಬೇಕಂತ ಹೇಳಿ ನಾವು. ಎಷ್ಟಿದಾವೆ ನಿಮ್ಮ ಟೋಟಲ್ ನಿಮ್ಮ ಕ್ಷೇತ್ರದಲ್ಲಿ? 6 ಗ್ರಾಮಾಂತರದಲ್ಲಿ 6 ಸ್ಕೂಲ್ಗಳು ಇದಾವೆ ಸರ್. 6 ಸ್ಕೂಲ್ ಸೌಲಭ್ಯಗಳನ್ನು ಇದೆ ಅಲ್ಲಿ, ಅಥವಾ ಏನ್ ಮಾಡ್ಬೇಕಂತ ಇದೀರಾ ಸರ್? ಅಲ್ಲಿ ಸಮಾಜ ಏನೇನ್ ಇದುಗಳು ಇದೆ ಅಂದ್ರೆ ಅಲ್ಲಿ ಸಮಸ್ಯೆ ಇರೋದು ಹೇಳ್ತೀನಿ ನಾನು. ಸಮಸ್ಯೆ ಇರೋದು ಸರಿಯಾಗಿ ಕುಡಿಯ ನೀರು ಬರೋದಿಲ್ಲ ಸರ್, ಅದರಿಂದ ನಮ್ಮ ಜನರಿಗೆ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಮಕ್ಕಳಿಗೂ ತೊಂದರೆ, ಬೋರಿಂದ ಡೈರೆಕ್ಟ್ ನೀರು ಬರುತ್ತಿಲ್ಲ, ಅದರಿಂದ ತೊಂದರೆ ಆಗುತ್ತೆ ಸರ್. ಎಲ್ಲ ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ವಯಸ್ಸಾದವರಿಗಾಗ್ಲಿ ಬಹಳ ಕಷ್ಟ ಆಗುತ್ತೆ ಸರ್ ಅದರಿಂದ. ಅದಕ್ಕೆ ನಾವು ಶುದ್ಧ ಕುಡಿಯ ನೀರು ಘಟಕ ನಮ್ಮ ಇದರಲ್ಲಿ ಮಾಡ್ಬೇಕಂತ ಹೇಳಿ
ಅಂದ್ರೆ ಜೊತೆಗೆ ತಮ್ಮ ಧರ್ಮಪತಿ ಆದವರ ಜೊತೆಗೆ ಸ್ಕೂಲಿಗೆ ಫಸ್ಟ್ ಸ್ಕೂಲ್ಗಳನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಈಗಿಂದು ಮಕ್ಕಳಿಗೆ ಎಜುಕೇಶನ್ ಕೊಟ್ಟರೆ ನಾಳೆ ಅವರು ನಮ್ಮ ದೇಶಕ್ಕೆ ಒಂದು ಏನೋ ಫೌಂಡೇಶನ್ ದೇಶಕ್ಕೆ ಫೌಂಡೇಶನ್ ಅಲ್ವಾ. ಅದಕ್ಕೋಸ್ಕರ ಫಸ್ಟ್ ಬೇಕಾಗಿರೋದೇ ನಮಗೆ ಏನಾಗಿದೆ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಅದೇ ಮಜಬೂತಾಗಿ ಒಂದು ಫಿಟ್ ಆಗಿ ಮಾಡಿದ್ರೆ ನಾವು ನಮ್ಮ ದೇಶ ಎಲ್ಲೋ ಅಭಿವೃದ್ಧಿ ಆಗುತ್ತೆ, ಆಮೇಲೆ ಆರಾಮಾಗಿ ಆಗ್ಬಿಡುತ್ತೆ. ಹೌದು ಸರ್, ನಾನು ಇವಾಗ ನಮ್ಮ ಧರ್ಮಪತ್ನಿ ಅವರಿಗೆ ಏನು ಹೇಳಿದೀನಿ ಅಂದ್ರೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದೆ ಸ್ಕೂಲಿಗೆ. ಹೌದು, ನಮ್ದು ಆರು ಹಳ್ಳಿಯಲ್ಲಿ ಆರು ಸ್ಕೂಲ್ ಇದೆ, ಆರು ಸ್ಕೂಲ್ಗಳಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಕುಡಿಯೋ ನೀರಿದ್ದಾಯ್ತು, ಅವರಿಗೆ ರಸ್ತೆದಾಯ್ತು, ಮಕ್ಕಳಿಗೆ ಏನೇನು ತೊಂದರೆಗಳನ್ನು ಆಗ್ತಾ ಇದೆ ಸೌಲಭ್ಯಗಳನ್ನು. ಇವಾಗಲೇ ಇವಾಗ ಸ್ಕೂಲಲ್ಲಿ ಓದೋರು ಹಳ್ಳಿ ಸ್ಕೂಲಲ್ಲಿ ಎಲ್ಲ ಬಡವರ ಮಕ್ಕಳೇ ಓದ್ತಾರೆ. ಹೌದು, ನಾವೆಲ್ಲ ಓದ್ ಬಂದಿರೋ ಸ್ಕೂಲ್ಗಳವರು ಎಲ್ಲ ಬಡವರ ಮಕ್ಕಳೇ ಇರೋದು ಈಗ. ಆಗ ಹಾಗಾಗಿ ಬಡವರ ಮಕ್ಕಳಿಗೆ ಅವ್ರಿಗೆ ಪಾಪ ಹೆಚ್ಚಿನ ಬಡವರಿಗೆ ಏನು ಗೊತ್ತಿರಲ್ಲ ಸ್ಕೂಲಿನಲ್ಲಿ ಏನ್ ಬರುತ್ತೆ ಏನ್ ಹೋಗುತ್ತೆ. ಸ್ಪೆಷಲಿ ನಿಮ್ಮ ಕಾಂಡಗಳಲ್ಲಿ ಜಾಸ್ತಿ ಓದಿದ್ದು ಕಣ್ಣಿಗೆ ಬಿದ್ದಿಲ್ಲ. ಇತ್ತೀಚೆಗೆ ಈಗ ಜನರೇಷನ್, ಹೊಸ ಜನರೇಷನ್ ಮಾತ್ರ ಈಗ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾ ಇದೆ, ಬೀಳ್ತಾ ಇದೆ. ಅದಕ್ಕಿಂತ ಮುಂಚೆ ಶಾಲೆಗಳಲ್ಲಿ ಶಾಲೆಗೆ ಹೋಗ್ಬೇಕೇನೋ ಅಂತ ಹೇಳ್ಬಿಟ್ಟೇನು ಯೋಚನೆಗಳು ಇತ್ತಿತ್ತು ಅವ್ರಿಗೆ. ಈ ಪ್ರಮಾಣಕ್ಕೆ ಬರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಒಂದು ಸರ್ಕಾರದಲ್ಲೂ ತಾವು ಬರ್ತಾ ಇದೀರ ಮುಂದೆ. ಒಂದು ಡಾಕ್ಟರ್ಗಳನ್ನು ಒಂದು ಜಾಗದಲ್ಲಿ ನೋಡಿದ್ವಿ, ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅಂದ್ರೆ ಒಂದು ಒಳ್ಳೆ ಒಳ್ಳೆ ಪೊಸಿಷನ್ ಪೋಸ್ಟ್ ಅಲ್ಲಿ ಇತ್ತೀಚೆಗೆ ನ್ಯೂ ಜನರೇಷನ್ ಗಳನ್ನು ಬರ್ತಾ ಇದೆ ಮುಂದೆ. ಒಂದು ಹೇಳ್ಬೇಕಂತಂದ್ರೆ ನಿಮ್ಮ ಜಿಲ್ಲೆದಲ್ಲೇ ಒಂದ್ ಕಡೆ MLA ಆಗಿರ್ತಾರೆ. ಹೌದು ಸರ್, ಒಂದು ನಿಮ್ಮ ತಂಡದವರು ಹೇಳಬೇಕಂದ್ರೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಲೆಕ್ಕದಲ್ಲಿ ಕೇಳ್ತಾ ಇದ್ದಿರೋದಂತ ಜನ ಇವತ್ತು ನೋಡಿದ್ರೆ ಜಿಲ್ಲಾ ಪಂಚಾಯತ್ಲ್ಲೂ ಇದ್ದಾರೆ, ತಾಲೂಕ್ ಪಂಚಾಯತ್ಲ್ಲೂ ತಮ್ಮವರು ಇದ್ದಾರೆ, ಒಂದು MLA ಒಂದು ಹಾವೇರಿ ಕ್ಷೇತ್ರದಲ್ಲಿ ರುದ್ರಪಾಲಮಣಿ ರುದ್ರಪಾಲಮಾಣಿ ಅಂತ ಹೇಳ್ಬಿಟ್ಟು ಒಂದು ಸದಸ್ಯ ಇವರು ಆಗಿರ್ತಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, ತಾವು ಅಲ್ಲಿ ಒಂದು ಅಂಗನವಾಡಿ ಕ್ಷೇತ್ರ, ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಂಗನವಾಡಿಗಳು ಸೌಲಭ್ಯ ಹೆಂಗಿದೆ, ಅಥವಾ ಇದೆಯಾ ಅಲ್ಲಿ ಅಂಗನವಾಡಿಸು, ಅಥವಾ ಆಗ್ಬೇಕಾಗಿದೆಯಾ ಏನಾದ್ರು ಯೋಚನೆ? ಅಂಗನವಾಡಿ ಇದೆ ಸರ್, ಅಲ್ಲಿ ಆರು ಹಳ್ಳಿಯಲ್ಲೂ ಅಂಗನವಾಡಿಸಿದೆ. ಆದ್ರೆ ಇನ್ನೂ ಹೆಚ್ಚಿನ ಅಂಗನವಾಡಿಗಳು ಬೇಕಾಗುತ್ತೆ, ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ. ಆಮೇಲೆ ಅವರಿಗೆ ಈಗ ಓದಿರ್ತಾ ಇರೋ ಸೌಲಭ್ಯಕ್ಕಿಂತ ಇನ್ನೂ ಹೆಚ್ಚಿನ ಏನೋ ಸೌಲಭ್ಯ ಬರುತ್ತೆ ಅಲ್ಲಿ, ಅದು ಒದಗಿಸ್ಬೇಕಂತೇಳಿ ನನ್ನ ಆಸೆ ಸರ್. ನಿಮ್ಮ ಮಾತಿಂದ ನಮಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಯಾವುದೇ ಪೊಲಿಟಿಷಿಯನ್ ಹತ್ರ ನಾವು ಹೋದಾಗ ಬರೀ ರಸ್ತೆ ದುರಸ್ತಿ ಬಗ್ಗೆ, ನೀರು ಬಗ್ಗೆ, ವಿದ್ಯುತ್ ದೀಪದ ಬಗ್ಗೆ ಜಾಸ್ತಿ ಗಂಭೀರವಾಗಿ ಮಾತಾಡ್ತಾರೆ. ಬಟ್ ತಾವಂತೂ ಆದ್ಯತೆ ಕೊಡ್ತಾ ಇರೋದು ಜಾಸ್ತಿ ಎಜುಕೇಶನ್ ಬಗ್ಗೆ. ಎಜುಕೇಶನ್ ಸಂತೋಷ ಆಯ್ತು ನಮಗೆ. ಇವಾಗ ಮಕ್ಕಳು ಬೆಳೆದ್ರೆ ಅಲ್ಲ ಮುಂದೆ ನಮಗೆ ಮಾಡೋದೇ ಕೆಲಸ. ಅದು ಹೌದು ಸರ್, ಅದು ನಿಮ್ ಜವಾಬ್ದಾರಿ ಇರೋದು. ಯಾವ್ದು ಒಂದು ರಸ್ತೆಗಳು ಸರಿ ಮಾಡಿಸೋದಾಗಿರ್ಲಿ, ನೀರಿಂದಾಗಿರ್ಲಿ, ಅದೇನು ದೊಡ್ಡ ಕೆಲಸ ಅಲ್ಲ. ಎಲ್ಲರೂ ಮಾಡೋದ್ರೆ ನೀವು ಮಾಡಬಹುದು. ಬಟ್ ಇದು ಸ್ಪೆಷಲಿ ನೀವು ಎಜುಕೇಶನ್ ಕಡೆ ಗಮನಿಸ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ನಮಗೆ ಸಂತೋಷ ಆಗ್ತದೆ. ನಿಮ್ಮಂತವ್ರ ವಿಚಾರಗಳನ್ನು ನಮ್ಮ ವೀಕ್ಷಕರನ್ನು ಕೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನಿಮ್ಮ ವಿಚಾರಗಳನ್ನು. ಇಂಥವ್ರನ್ನ ನಮ್ಮ ರಾಜಕೀಯದಲ್ಲಿ ಬಂದ್ರೆ ನಮ್ಮ ದೇಶ ಇವತ್ತು ನಿಜವಾಗ್ಲೂ ಒಂದ್ ಕಡೆ ಅಭಿವೃದ್ಧಿ ಆಗಕ್ಕೆ, ಒಂದು ಡೆವಲಪ್ಮೆಂಟ್ ಆಗಕ್ಕೆ, ಬೇರೆ ದೇಶದ ಮುಂದೆ ನಾವು ಹಿಂದೆ ಇಲ್ಲ ಅಂತ ಒಂದು ಸಾಧಿಸಬಹುದು. ಈ ತರ ವಿಚಾರಗಳನ್ನು ಬಂದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. ಸರಿ, ಆ ಅಂಗನವಾಡಿ ಸರಿ ಸರ್ಕಾರದಿಂದ ಬರ್ತಕ್ಕಂತಹ ಸವಾಲು ಇದು ಸೌಲಭ್ಯ ಅಂದ್ರೆ ಅವರು ಫುಡ್ ಏನು ಸರ್ಕಾರದಿಂದ ಬರ್ತಾ ಇದೆ ಆಹಾರಗಳು, ಆ ಆಹಾರ ಹೊರಗಡೆ ಏನು ಮೆಡಿಕಲ್ ಅಲ್ಲಿ ಸಿಗ್ದಿರದಂತ ಮೆಡಿಕಲ್ ಇದು ಆಹಾರ. ಯಾಕಂದ್ರೆ ಸರ್ಕಾರದಿಂದ ಬಾಣತಿ ಮಹಿಳೆಗೆ ಆಗಿರ್ಬಹುದು, ಗರ್ಭಿಣಿ ಮಹಿಳೆಗೆ ಆಗಿರ್ಬಹುದು, ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ಸಿಗ್ಬೇಕಾಗಿರೋದು ಆಹಾರಗಳನ್ನ ಆಗಿರ್ಬೋದು, ಅಲ್ಲಿ ಸಿಕ್ಕರೆ ಮತ್ತೆ ಹೊರಗಡೆ ಸಿಗಲ್ಲ. ಅಲ್ಲಿ ಕರೆಕ್ಟ್ ಆಗಿ ತಲುಪ್ತಾ ಇದೆಯಾ ಅಂತ ಅವರಿಗೆ ತಾವು ಯಾವಾಗಾದ್ರೂ ಗಮನಿಸಿದ್ದೀರಾ, ಹೋಗ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಮತ್ತೆ ಸ್ವಚ್ಛತೆ ಹೋಗ್ತಾ ಇದ್ರೆ ಅಲ್ಲಿ ಸ್ವಚ್ಛತೆಯನ್ನು ಚೆನ್ನಾಗಿ ನೋಡ್ಕೊಂತ ಇದಾರೆ ಅವ್ರ ಮಕ್ಕಳಿಗಾಗಿರ್ಲಿ, ಆ ವಸ್ತುಗಳನ್ನು ಇರ್ತಕ್ಕಂಥ ಜಾಗ, ಕೆಲವೊಂದು ಚರಂಡಿ ಸ್ಮೆಲ್ ಅದು ಇದು ಸೊಳ್ಳೆ ಕಡೆ ಅಂತ ಜಾಗದಲ್ಲಿ ಎಲ್ಲ ಇಟ್ಕೊಂಡಿದ್ದಾರೆ. ಹೌದು ಸರ್, ಅಂಗನವಾಡಿ ಸರ್. ಹೌದು ಸರ್, ಆತರ ಏನಾರ ಕಷ್ಟ ಇದೆಯಾ? ಇದೆ ಸರ್, ಆತರ ಕಷ್ಟ ಇದೆ. ಆತರ ಕಷ್ಟ ನಾವು ಸರಿಪಡಿಸ್ಬೇಕಾಗುತ್ತಲ್ಲ, ತಾವು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅನ್ಕೊಂಡಿದ್ದೀರಾ. ಹೌದು ಸರ್, ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಒಂದು ಮೇಡಮ್ ಕಡೆ ನಾವು ಒಂದು ಪ್ರಶ್ನೆಗಳನ್ನು ನಾವು ಕೇಳೋಣ ಅಂತ ಹೇಳಿದ್ವಿ. ಮೇಡಮ್ ಅವ್ರು, ತಾವು ಒಂದು ಕ್ಷೇತ್ರದಲ್ಲಿ ತಾವು ಒಂದು ಕಾಲದಲ್ಲಿ ಯೋಚನೆ ಮಾಡಿದ್ರೆ ತಾಂಡದಲ್ಲಿ ಸ್ಪೆಷಲಿ ನಾವು ಮಾತಾಡ್ತಾ ಇದೀವಿ, ಲಮಾಣಿ ತಾಂಡದಲ್ಲಿ ಸ್ಪೆಷಲಿ ಮಹಿಳೆಯವರಿಗೆ ಹೊರಗಡೆನೆ ಜಾಸ್ತಿ ಬಿಡ್ತಾ ಇರಲಿಲ್ಲ, ಒಂದು ಭಾಗದ ದಾಟಿ ಹೊರಗಡೆ ಹೋಗ್ಬಿಲ್ದಿರೋ ಪರಿಸ್ಥಿತಿ ಇತ್ತು ಮಹಿಳೆಯವರಿಗೆ. ಈಗ ನೋಡಿದ್ರೆ ತಾವೊಂದು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಮುಂದೆ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಒಂದು ಕಂಗ್ರಾಚುಲೇಷನ್ ಹೇಳುತ್ತಾ. ಮತ್ತೆ ನಿಮಗೆ ಹೇಳ್ತಾ ಇರೋದು ಏನಂತಂದ್ರೆ, ಇದೇ ತರ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಿಳೆಯವರಿಗಾಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗಾಗಿರ್ಬೋದು, ಒಳ್ಳೆ ರೀತಿಯಿಂದ ಅವ್ರು ಯಾವ್ದಾದ್ರು ಸಂದೇಶ ನೀಡಬೇಕಂತ ಕೇಳ್ಕೊಳ್ಳೋದು. ಇಷ್ಟೇ, ಮಹಿಳೆಯರಿಗೆ ನಾ ಗೋಡೆ ಮಧ್ಯ ಬಿಟ್ರೆ ಏನು ಗೊತ್ತಾಗಲ್ಲ. ಹೌದು, ಏನು ಗೊತ್ತಾಗಲ್ಲ, ಹೊರಗಡೆ ಬಿಟ್ರೆ ಮಾತ್ರ ಗೊತ್ತಾಗುದು ಪ್ರಪಂಚದ ಬಗ್ಗೆ ಏನು ಅಂತ. ನಂಗೂ ಏನು ಗೊತ್ತಾಗಿರ್ಲಿಲ್ಲ. ಇವಾಗ ನಾನು ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀನಿ.
ಈ ಒಂದು ಸದಸ್ಯನಾಗಿ ಆಗಿದ್ದೀರಾ ಅಂದ್ರೆ ಒಂದು ಸರ್ಕಾರನೇ ನಿಮ್ ಕೈ ಹತ್ರ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಹಿಳೆಯವರಿಗೆ ಏನೇ ಕಷ್ಟಗಳನ್ನು ಏನೇ ಕಷ್ಟಗಳು ಇದ್ರು ಹೌದು, ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಸ್ಕೂಲಿಗೆ ಕಳ್ಸೋದು, ದಯವಿಟ್ಟು ನಿಮ್ಮ ಹತ್ರ ಬಂದು ಏನು ವಿಚಾರಗಳನ್ನು ನಮ್ಮ ಹತ್ರ ಬಂದು ತಿಳಿಸಿ. ನಿಮ್ಮ ಹತ್ರ ಇದ್ರೆ ನಿಮ್ಮ ಹತ್ರ ಇದ್ರೆ ಅದು ನಮ್ಗೆ ಗೊತ್ತಾಗಲ್ಲ, ನಿಮ್ಮ ಸಮಸ್ಯೆಗಳು ಏನೇನು ಇರ್ತಾವ ಅನ್ನೋದನ್ನ ನಾವು ಬಂದು ತಿಳಿಸ್ರಿ, ನಾವು ಏನ್ ಪರಿಹಾರ ಮಾಡ್ಬೇಕಂತ. ಸರ್ಕಾರದಿಂದ ಎಷ್ಟು ಅನುದಾನಗಳನ್ನು ಏನು ಸಹಕಾರ ಇರುತ್ತೆ ಅದು ಸಂಪೂರ್ಣವಾಗಿ ಉಳಿಸ್ತೀರಾ? ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತಿಂದ. ಸರಿ, ನಮ್ಮ ಒಂದು ಮನೆ ತಂದೆ ತಾಯಿಯವರ ಪೀರಿಯಡ್ ಅಲ್ಲಿ ನಾವು ಹೋಗ್ತಾ ಇದೀವಿ, ಅವಾಗ ಏನಾದ್ರೂ ನೀವು ಹಿಂಗೆ ಮನೆ ಒಳಗಡೆ ಹೋಗೋದು, ಯಾವ್ದಾದ್ರು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸೋದು, ಈ ತರ ಕೆಲಸಗಳನ್ನು ಯಾವಾಗ ಆಗಿದೆ? ಎಷ್ಟು ವರ್ಷ ಆಯ್ತು ತಮ್ಮ ಮದುವೆ ಆಗಿ? ಏಳು ವರ್ಷ ಆಯ್ತು. ಏಳು ವರ್ಷ ಕಾಲದಲ್ಲಿ, ಅವಾಗ ನಿಮ್ಮ ಏಳು ವರ್ಷ ಕಾಲದಲ್ಲಿ ತಮ್ಮ ಯಜಮಾನರ ಜೊತೆಗೆ ಇವತ್ತು ಹೊರಗಡೆ ಹೋಗಿ ಒಂದು ಚೌಕಟ್ಟು ದಾಟಿ ಬಿಟ್ಟು ಹೊರಗಡೆ ಹೋಗಿದ್ದಕ್ಕೆ ಇವತ್ತು ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿದೆ, ನಿಮ್ಮ ಮನಸ್ಸಿಗೆ ಹೆಂಗ ಅನಿಸ್ತಾ ಇದೆ? ತುಂಬಾನೇ ಖುಷಿ ಅನಿಸ್ತಾ ಇದೆ ಸರ್. ನೀವು ಸನ್ವಯಸಿಂದ ಏನಾದ್ರೂ ಯೋಜನೆಗಳು ಇಟ್ಕೊಂಡಿದ್ರೆ ಈ ತರ ನಾನು ಒಂದು ತಾಲೂಕ್ ಪಂಚಾಯತಿ ಸದಸ್ಯ ಆಗಿದ್ದೆ ಇವ್ರ ಜೊತೆಗೆ ಹೊಂದ್ಕೊಂಡಿದ್ದಕ್ಕೆ ಇವತ್ತು ಏನೋ ಒಂದು ಸಿಗ್ನಾಗ ಆಗಿದೆ. ತುಂಬಾ ಸಂತೋಷ ಆಗ್ತದೆ ತಮ್ಮ ಮಾತುಗಳು ಕೇಳಿ. ಮತ್ತೆ ಸರ್ ಹತ್ರ ನಾವು ಒಂದು ಕೆಲವೊಂದು ಕೊನೆಯಾಗಿ ಒಂದು ಮಾತುಗಳನ್ನು ನಾವು ಕೇಳ್ತಾ ಮತ್ತೆ ಸರಿ, ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಈ ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಕಣ್ಣಿಗೆ ಬಿದ್ದಿದೆ. ಆದ್ರೂ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳನ್ನು ನೀಡಿ, ಶಾಲೆಗಳಲ್ಲಿ ಪುಸ್ತಕ, ಪೆನ್ನು, ಹಣ್ಣು, ಹಾಲು, ಎಲ್ಲಾ ವ್ಯವಸ್ಥೆಗಳನ್ನು, ಯೂನಿಫಾರ್ಮ್, ಎಲ್ಲ ಬಟ್ಟೆಗಳಿಂದ ಎಲ್ಲ ಕೊಟ್ಟಾದ್ರೂ ಕೂಡ ಕೆಲವು ಮಂದಿ ಜನಗಳು ಅವ್ರ ಮಕ್ಕಳಿಗೆ ಈಗಲೂ ಶಾಲೆಗಳಿಗೆ ಸರಿಯಾಗಿ ಕಳಿಸ್ತಾ ಇಲ್ಲ. ಬಾಲ ಕಾರ್ಮಿಕಗಳ ಬಗ್ಗೆ ನನ್ನ ಮಾತಾಡೋದ್ರಲ್ಲಿ ತುಂಬಾ ದುಃಖ ಆಗುತ್ತೆ ನಮ್ಮ ದೇಶದಲ್ಲಿ. ಮುಂಚೆ ಜಾಸ್ತಿ ಇತ್ತು ಪ್ರಮಾಣ, ಇದು ಈಗ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತ. ಆದ್ರೂ ಕೂಡ ಇದೆ, ಕಡಿಮೆ ಆಗಿದೆ, ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಎಲ್ಲ ನೋಡಿದ್ರೆ ಗದ್ದೆ ಕೆಲಸಗಳು, ಹೊಲ ಕೆಲಸಕ್ಕೆ ಮತ್ತೆ ಅಂಗಡಿಗಳ ಕೆಲಸಕ್ಕೆ ಇವಾಗಲೂ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೋಟೆಲ್ಗಳಲ್ಲೆಲ್ಲ ಇಟ್ಕೊಂಡಿದ್ದಾರೆ. ನಿಮ್ಮ ತಾಂಡದಿಂದ ಹೊರಗಡೆ ಹೋಗಿ ಕೆಲಸ ಕಂಡ್ರೇನು ಮಾಡ್ತಾ ಇದ್ದಾರೆ. ಇಂಥ ಇದರಲ್ಲಿ ತಮಗೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇಂಥವ್ರಿಗೆ ಏನಾದ್ರು ಸಂದೇಶ ಅವ್ರ ತಂದೆ ತಾಯಿಯವರಿಗೆ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಹಾಳು ಮಾಡಬೇಡಿ, ಲೈಫ್ ಏನಾದ್ರು ಒಳ್ಳೆ ಸಂದೇಶ ಸರ್? ನಾನು ಈಗಲೇ ಅಂತ ಅಲ್ಲ, ನಾನು ಸುಮಾರು ದಿನದಿಂದ ನಾನು ಇಲ್ಲಿ ಊರಲ್ಲಿ ಬಂದು, ನಾನು ಬೆಂಗಳೂರಿಂದ ಬಂದು 10 ವರ್ಷ ಬೆಂಗಳೂರಲ್ಲಿದ್ದೆ. ನಂತರ 10 ವರ್ಷ ಆಯಿತು ನಾನು ಬೆಂಗಳೂರಿಗೆ ಊರಿಗೆ ಬಂದು. ಅವಾಗಿಂದ ನಾನು ಎಲ್ಲ ಮಕ್ಕಳಿಗೂ, ಆಮೇಲೆ ಅವರ ತಂದೆ ತಾಯಿ ಏನು ಹೇಳ್ತೀನಿ ಅಂದರೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ, ಮಕ್ಕಳು ದುಡಿದ್ರೆ ನಮ್ಮ ದೇಶ ಹಾಳಾಗುತ್ತೆ, ಮಕ್ಕಳು ದುಡಿಬಾರ್ದು, ಅವ್ರು ಓದಬೇಕು, ಅವ್ರು ಓದಿದ್ರೆ ನಮ್ಮ ಈ ದೇಶದ ಶಕ್ತಿ ಬರುತ್ತೆ. ಮಕ್ಕಳು ಓದಿದರೆ ಎಜುಕೇಷನ್ ಚೆನ್ನಾಗಿ ಬಂದರೆ ಮುಂದಿನ ಪೀಳಿಗೆಗೆ ತುಂಬ ಒಳ್ಳೆಯದಾಗುತ್ತೆ. ಆ ರೀತಿಯಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅವ್ರಿಗೆ, ಯಾಕಂದ್ರೆ ಮನೆ ಮನೆಗೂ ಕೂಡ ಹೇಳ್ತೀವಿ. ಹೌದು ಸರ್, ಅವ್ರ ಲೈಫ್ ನಾವು ಹಾಳು ಮಾಡಬೇಕಾಗುತ್ತೆ. ಇವಾಗ ಆ ಮಗು ಸ್ಕೂಲಿಗೆ ಕಳಿಸಕ್ಕೆ ಕಳಿಸಿದ್ರೆ ಅವ್ನು 100-200 ರೂಪಾಯಿ ದುಡ್ಕೊಂಡ್ಬಿಡ್ತಾನೆ. ಆ ದುಡ್ಡಿಂದ ನೀವು ಜೀವನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆ ದುಡ್ಡಿಂದ ನಮ್ಮ ಜನ ಜೀವನ ಮಾಡಲ್ಲ ಸರ್, ಹಾಳು ಮಾಡ್ತಾರೆ ಅದನ್ನ, ಕುಡಿಯೋದು ಅದು ಇದು ಮಾಡಿ ಅದನ್ನ ಹಾಳು ಮಾಡ್ತಾರೆ. ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಜನರಿಗೆ ಎಲ್ರಿಗೂ ಮಕ್ಕಳನ್ನು ಓದಿಸಿ, ಅವ್ರ ಭವಿಷ್ಯ ನಾವು ಹಾಳು ಮಾಡೋದು ಬೇಡ. ಅವ್ರ ಭವಿಷ್ಯ ನಾವಾಗೇ ಹಾಳು ಮಾಡ್ತೀವಿ, ನಾವಾಗೇ ಹಾಳು ಮಾಡಿದ್ರೆ ನಾಳೆ ನಮಗೆ ಒಳ್ಳೇದಾಗಲ್ಲ. ಅವರು ಇವಾಗ ಓದಿಲ್ಲ ಅಂದ್ರೆ ಅವ್ರ ಮಕ್ಕಳಿಗೆ ಓದ್ಸಕ್ ಅವ್ರು ಇಷ್ಟಪಡಲ್ಲ. ಅದಕ್ಕಾಗಿ ನಾನು ಎಲ್ರಿಗೂ ನಮ್ಮ ಜನರಲ್ಲಿ ಏನ್ ಕಳ್ಕಳಿ ವಿನಂತಿ ಮಾಡ್ತೀನಿ ಅಂದ್ರೆ, ಮಕ್ಕಳನ್ನು ಓದಿಸ್ಬೇಕು ಸರ್, ಅದು ನಮ್ಮ ಕರ್ತವ್ಯ. ಓದೋದ್ರಲ್ಲಿ ಮಾತ್ರ ಮಕ್ಕಳ ಯಾರು ಹಿಂದಟ್ಟು ಇರಬಾರ್ದು, ಮಕ್ಕಳಲ್ಲಿ ಓದ್ಸಕ್ಕೆ ಮಾತ್ರ ಯಾವತ್ತೂ ಮುಂದೆ ನಾನಿರಬೇಕು ಸರ್. ನಾನು ತುಂಬಾ ಸಂತೋಷ ಆಯ್ತು ತಮ್ಮ ಸಂದೇಶದಿಂದ. ಮತ್ತೆ ನಿಮ್ಮ ರಾಜಕೀಯ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಲ್ದಿರೋದ್ರು ಕೂಡ ಇವತ್ತು ತಾವು ಮಾತಾಡ್ತಾ ಇರೋದು ನೋಡಿದ್ರೆ ಸಮಾಜ ಸೇವೆ ಮಾಡ್ತಾ ಇರೋದು ಮತ್ತೆ ಅಭಿವೃದ್ಧಿ ಬಗ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟಕ್ಕೂ ಕಾರಣ ತಮ್ಮ ಒಂದು ರಾಜಕೀಯ ಗುರುಗಳು ಅಂತ ಯಾರಾಗಿರ್ತಾರೆ ನಿಮ್ಮ ಇದರಲ್ಲಿ ಪ್ರೇರಣೆ ಕೊಡ್ತಾ ಇರೋ ವ್ಯಕ್ತಿಗಳಾಗಿರ್ಬೋದು ಸರ್? ನಮ್ಮ ರಾಜಕೀಯ ಗುರುಗಳಾದ್ರೆ ಇವಾಗ ಇರೋದು ನಮ್ಮ MLA ಸಾಹೇಬ್ ಇದ್ದಾರೆ, ಸನ್ಮಾನ್ಯ ಕೋಳಿವಾಡ ಹಾಲಿ ಶಾಸಕರು ಅವರಾಗಿರ್ಬೋದು, ಆಮೇಲೆ ನಮ್ಮ ಸಮಾಜದ ಮುಖಂಡರು ಅಂತ ಹೇಳಿ ರಾಮಣ್ಣ ನಾಯಕ್ ಅಂತ ಇದ್ದಾರೆ, ಎ ಪಿ ಎಂ ಸಿ ಅಧ್ಯಕ್ಷರು. ಅದಾದ ನಂತರ ಚಂದ್ರಪ್ಪಲ ಮಣಿ ಅಂತ ಹೇಳಿದ್ದಾರೆ, ಅವರು ನಮಗೆ ಬಹಳ ಈ ರಾಜಕೀಯದಲ್ಲಿ ಬರಬೇಕು ಅಂತ ಹೇಳಿ. ಅದು ಆದ ನಂತರ ನಮ್ಮ ಊರಿನ ಲಾಲಪ್ಪ ಲಚ್ಚಪ್ಪ ಪೂಜಾರ್ ಅಂತ ಇದ್ದಾರೆ, ಅವ್ರು ನಾವು ಮೊದಲೇ ಹೇಳಿದ್ದೆ ನಿಮಗೆ ಅವ್ರ ಬಗ್ಗೆ. ಅವರು ನಮಗೆ ಏನಪ್ಪ ಅಂತ ಅಂದ್ರೆ ನಮ್ಮ ಮನೆಯವ್ರು ಹೇಳಿದ್ದಾರೆ, ನಮ್ಮ ಗುರು ಅಂತ ಹೇಳಿಬಿಟ್ಟಿದ್ದಾರೆ. ಹೌದು, ಅವಾಗಲೇ ತಾವು ಒಂದು 2 ಹೆಸರುಗಳನ್ನು ನಮ್ಮ ಹತ್ರ ಹೇಳಿದ್ರಿ. ಇವ್ರ ಇವ್ರ ಹೆಸರು ನಂತರ ಮತ್ತೆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಇರತಕ್ಕಂತ ನಿಮ್ಮ ಒಂದು ಮಾರುತಿ, ಆಮೇಲೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಅಂತ ಇದ್ದಾರೆ, ಹನುಮಂತಪ್ಪ ಪೂಜಾರ್ ಅಂತ ಹೇಳಿ ಅವರಾಗಿರ್ಬೋದು. ಅವರೆಲ್ಲ ನಮ್ಮ ಗುರುಗಳೇ ಸರ್, ಅವರೆಲ್ಲ ಆಶೀರ್ವಾದದಿಂದ
ಇವತ್ತು ನಮ್ಮ ಮನೆಯ ಧರ್ಮಪತ್ನಿ ಅವರನ್ನು ಅವ್ರ ವೀಕ್ಷಕರು ನಮ್ಮ ಕ್ಷೇತ್ರದ ಮತದಾರರು, ನಮ್ಗೆ ಎಲ್ಲಕ್ಕಿಂತ ಗುರುಗಳಾದ್ರೆ ನಮ್ಮ ಕ್ಷೇತ್ರದ ಮತದಾರರು. ಸತ್ಯ ಸತ್ಯ. ಅವರು ನಮ್ಗೆ ತುಂಬಾ ಸಂತೋಷ ಆಯ್ತು ತಮ್ಮ ಮಾತುಗಳನ್ನು ಕೇಳಿ. ಮತ್ತೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡಿ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ BritishIndia.com ಪರವಾಗಿ ತಮ್ಮ ದಂಪತಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರು ತಮ್ಮ ಮಾತುಗಳನ್ನು ಕೇಳಿದ್ರೆ ತಾಲೂಕು ಪಂಚಾಯತಿ ಸದಸ್ಯರು ಮತ್ತೆ ಅವರ ಯಜಮಾನರು ಸಮಾಜ ಸೇವಕರು ನಿರಂತರವಾಗಿ ಜನರಿಗಾಗಿ ಸಮಾಜ ಸೇವೆಗಳನ್ನು ಮಾಡುತ್ತಿರುವ ವಸಂತ ಲಮಾಣಿ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಮತ್ತೆ ತಾಲೂಕು ಪಂಚಾಯತಿ ಸದಸ್ಯರು ಗೀತಾ ವಸಂತ ಲಮಾಣಿ ಅವರ ಮಾತುಗಳನ್ನು ಕೇಳಿದ್ರಿ. ಈ ದಂಪತಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ತಿಳಿಯಲು ತಾವು ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.